ಆತ್ಮೀಯ ವಿದ್ಯಾರ್ಥಿಗಳೇ, ಎನ್ ಟಿ ಎಸ್ ಸಿ ಪರೀಕ್ಷೆ, ಎನ್ ಎಂ ಎಸ್ ಪರೀಕ್ಷೆಗಳಲ್ಲಿ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಈ ಒಂದು ಸಮಾಜ ವಿಜ್ಞಾನ ವಿಷಯದಲ್ಲಿ ಕೇಳಬಹುದಾಗಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಬರೋಣ. ಈ ಮೊದಲನೇದಾಗಿ ಪ್ರಶ್ನೆ ಅಂದರೆ, ಕೌಟಿಲ್ಯನು ರಚಿಸಿರುವಂಥ ಕೃತಿ ಯಾವುದು? ಈ ಕೌಟಿಲ್ಯನು ರಚಿಸಿರುವಂಥ ಕೃತಿ ಬಹಳ ಪ್ರಮುಖವಾಗಿರುವಂಥ ಕೃತಿಯಾಗಿರುವಂಥದ್ದು. ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೆ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ, ಕೌಟಿಲ್ಯನು ರಚಿಸಿರುವಂಥ ಕೃತಿ ಅರ್ಥಶಾಸ್ತ್ರ ಅನ್ನೋ ಕೃತಿಯನ್ನು ರಚಿಸಿರುವಂಥದ್ದು ಒಂದು ಪ್ರಮುಖವಾಗಿರುವಂಥ ಕೃತಿಯಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಹಾಲರಾಜನು ರಚಿಸಿರುವಂಥ ಕೃತಿ ಯಾವುದು? ಇಲ್ಲಿ ಕೃತಿಗೆ ಸಂಬಂಧಿಸಿದಂತೆ ನಾಲ್ಕು ಪ್ರಶ್ನೆಗಳನ್ನು ನೋಡೋಣ. ಎರಡನೇದಾಗಿ, ಹಾಲರಾಜನು ರಚಿಸಿರುವಂಥ ಕೃತಿ ಯಾವುದು? ಅದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಆಯ್ಕೆಗಳನ್ನು ಸಹ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಹಾಲರಾಜನು ರಚಿಸಿರುವಂಥ ಇವುಗಳಲ್ಲಿ ಸರಿಯಾಗಿರುವಂಥ ಉತ್ತರ ಗಾತ ಸಪ್ತಶತಿ ಅನ್ನೋ ಕೃತಿಯನ್ನು ಹಾಲರಾಜನು ರಚಿಸಿರುವಂಥ ಕೃತಿಯಾಗಿದೆ. ಇನ್ನು ಮೂರನೇ ಪ್ರಶ್ನೆ, ವಿಶಾಖದತ್ತನು ರಚಿಸಿರುವಂಥ ಕೃತಿ ಯಾವುದು? ಇಲ್ಲಿ ವಿಶಾಖದತ್ತನು ರಚಿಸಿರುವಂಥ ಕೃತಿಗಳಲ್ಲಿ ನಾಲ್ಕು ಆಯ್ಕೆಗಳನ್ನು ಸಹ ನೀವು ನೋಡ್ತಾ ಇದ್ದೀರಿ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ, ವಿಶಾಖದತ್ತನು ಮುದ್ರಾರಾಕ್ಷಸ ಅನ್ನೋ ಕೃತಿಯನ್ನು ರಚಿಸಿರುವಂಥದ್ದು ಆಗಿದೆ. ಇನ್ನೂ ಒಂದು ಕೃತಿಗೆ ಸಂಬಂಧಿಸಿರುವಂಥ ಪ್ರಶ್ನೆ ಅಂದರೆ, ಕಲ್ಲಣನು ರಚಿಸಿರುವಂಥ ಕೃತಿ ಯಾವುದು? ಈ ಕಲ್ಲಣನು ರಚಿಸಿರುವಂಥ ಕೃತಿಗಳಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಆಯ್ಕೆಯನ್ನು ಆರಿಸಿದಾಗ ಕಲ್ಲಣನು ರಾಜತರಂಗಿಣಿ ಅನ್ನೋ ಕೃತಿಯನ್ನು ರಚಿಸಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಕಾ ಮೆಗಾಸ್ಥಾನಿಸನು ರಚಿಸಿದ ಕೃತಿಯಾದರೆ ಫಾಯಿ ಅನನು ರಚಿಸಿದ ಕೃತಿ ಯಾವುದು? ಇಲ್ಲಿ ನಾಲ್ಕು ಆಯ್ಕೆಗಳು ನಿಮಗೆ ಕಾಣಿಸ್ತಾ ಇವೆ. ಸಿಯೂಕಿ, ಜಿಯೋಗ್ರಫಿ, ತುಜಿಕಿ ಬಾಬ್ರಿ, ಗೋಕೋಕಿ ಅನ್ನೋ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಏನು ಕೇಳಿದರೆ, ಫಾಯಿ ಅನರು ರಚಿಸಿರುವಂಥ ಕೃತಿ ಯಾವುದು ಅಂಥೇಳಿ ಕೇಳಿರುವಂಥದ್ದು. ಈ ವಿದೇಶಿ ಯಾತ್ರಿಕ ಮೆಗಾಸ್ಥಾನಿಸನು ಸಹ ವಿದೇಶಿ ಯಾತ್ರಿಕನಾಗಿರುವಂಥನು, ಇವನು ಇಂಡಿಕಾ ಕೃತಿಯನ್ನು ರಚಿಸಿದರು. ಹಾಗೆ ಫಾಯಿಯನ್ನು ಸಹ ವಿದೇಶಿ ಯಾತ್ರಿಕನಾಗಿರುವಂಥನು, ಈ ಫಾಯಿಯನ್ನು ರಚಿಸಿರುವಂಥ ಕೃತಿ ಯಾವುದು ಅಂಥೇಳಿ ಇಲ್ಲಿ ಕೇಳಿರುವಂಥ ಪ್ರಶ್ನೆಯಾಗಿದೆ. ಇಲ್ಲಿ ನಾಲ್ಕನೇ ಆಯ್ಕೆಯಾಗಿರುವಂಥದ್ದು ಗೋಕೋಕಿ ಅನ್ನೋ ಕೃತಿಯನ್ನು ಫಾಯಿಯನ್ನು ರಚಿಸಿರುವಂಥ ಕೃತಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ, ಪೃಥ್ವಿರಾಜ ರಾಸೋ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂಥೇಳಿ ಕೇಳಿರುವಂಥದ್ದಾಗಿದೆ. ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೇವೆ. ಚಾಂದ್ ಬರ್ದಾಯಿ, ಕಲ್ಲಣ, ವಿಶಾಖದತ್ತ, ಬಾಣಭಟ್ಟ. ಇಲ್ಲಿ ಪೃಥ್ವಿರಾಜ ರಾಸೋ ಅಂತ ಕೃತಿಯನ್ನು ರಚಿಸಿರುವಂಥನು ಚಾಂದ್ ಬರ್ದಾಯಿ ಅನ್ನೋರು ಪೃಥ್ವಿರಾಜ ರಾಸೋ ಅನ್ನೋ ಕೃತಿಯನ್ನು ರಚಿಸಿರುವಂಥರು ಆಗಿದ್ದಾರೆ. ಇನ್ನು ಅಶೋಕನು ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿಗಳನ್ನು ನೇಮಿಸಿದ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಈ ಧರ್ಮ ಮಹಾಮಾತ್ರರನ್ನು ನೇಮಿಸಿದರು ಅನ್ನೋ ಪ್ರಶ್ನೆ ಇರುವಂಥದ್ದಾಗಿದೆ. ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ, ಹಿಂದೂ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು, ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸಲು, ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು, ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸಲು. ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸ್ತದೆ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನೋಡಿದಾಗ, ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸಲು ಅಶೋಕನು ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ಅವನು ನೇಮಕ ಮಾಡಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಗಂಗರ ಕಾಲದಲ್ಲಿ ರಚನೆಯಾದ ಗ್ರಂಥಗಳನ್ನು ಗುರುತಿಸಿ. ಗಂಗರ ಕಾಲದಲ್ಲಿ ರಚನೆಯಾಗಿರುವಂಥದ್ದು ಯಾವುದು? ಇಲ್ಲಿ ಒಂದು ಗುಂಪು ಕೊಟ್ಟಿದ್ದಾರೆ, ಮೂರು ಮೂರರ ಒಂದು ಗ್ರೂಪ್ ಕೊಟ್ಟಿರುವಂಥದ್ದು. ಶಬ್ದಾವತಾರ, ಗಜಾಶಾಸ್ತ್ರ, ಗಜಾಷ್ಟಕ, ಕೌಮುದಿ ಮಹೋತ್ಸವ, ಹರ ಪಾರ್ವತಿಯ ಕವಿರಾಜಮಾರ್ಗ, ಗದಾಯುದ್ಧ, ಪಂಚತಂತ್ರ, ವಿಕ್ರಮಾಂಕ ದೇವಚರಿತ, ನೆಕ್ಸ್ಟು ಧರ್ಮ ಮಾತ್ರ, ಮಿತಾಕ್ಷರ, ಮಾನಸೋಲ್ಲಾಸ ಅನ್ನೋ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಮೂರು ಗ್ರೂಪ್ಗಳನ್ನು ಆಯ್ಕೆ ಮಾಡಿದಾಗ, ಮೊದಲನೇ ಆಯ್ಕೆ ಇರುವಂಥದ್ದು ಶಬ್ದಾವತಾರ, ಗಜಶಾಸ್ತ್ರ, ಗಜಾಷ್ಟಕ ಅನ್ನೋ ಕೃತಿಯನ್ನು ಇವರು ರಚಿಸಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಹೊಯ್ಸಳರ ಕಾಲದಲ್ಲಿ ನೇಮಕಗೊಂಡಿದ್ದ ಗರುಡ ಎಂಬ ಗುಂಪಿಗೆ ಜವಾಬ್ದಾರಿ ಏನಾಗಿತ್ತು? ಇಲ್ಲಿ ಗರುಡ ಅನ್ನೋ ಗುಂಪಿದೆ, ಯಾವಾಗ ಹೊಯ್ಸಳರ ಕಾಲದಲ್ಲಿ ಇರುವಂಥ ಗುಂಪಾಗಿತ್ತು, ಗರುಡ ಗುಂಪಿನ ಜವಾಬ್ದಾರಿ ಏನಾಗಿತ್ತು ಅಂಥೇಳಿ ಕೇಳಿರುವಂಥದ್ದು. ಕಂದಾಯ ವಸೂಲಿ ಮಾಡುತ್ತಿದ್ದ ಗುಂಪು, ರಾಣಿಯರ ಸಹಾಯಕರು, ನಗರ ರಕ್ಷಣೆ ಅಧಿಕಾರಿಗಳು, ಅರಸನಿಗಿದ್ದ ವಿಶೇಷ ಅಂಗರಕ್ಷಕ ಪಡೆ. ಈ ನಾಲ್ಕು ಆಯ್ಕೆಗಳಲ್ಲಿ ನೋಡಿದಾಗ ಈ ಗರುಡ ಅನ್ನೋ ಗುಂಪು ಏನಾಗಿತ್ತಂದರೆ ಅರಸನಿಗಿದ್ದಿರುವಂಥ ವಿಶೇಷ ಅಂಗರಕ್ಷಕ ಪಡೆಯಾಗಿರುವಂಥದ್ದು ಈ ಗರುಡ ಗುಂಪು ಆಗಿರುವಂಥದ್ದಾಗಿತ್ತು. ಇನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಆಳಿದ ಅರಸರ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಈ ನಾಲ್ಕು ಆಯ್ಕೆಗಳನ್ನು ನೋಡಿಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾಲ್ಕು ಆಯ್ಕೆಗಳು. ಇದರಲ್ಲಿ ಸರಿಯಾದ ಕ್ರಮವನ್ನು ಗುರುತಿಸ್ರಿ ಅಂತೇಳಿ ಕೇಳಿರುವಂಥದ್ದು. ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಮೊದಲನೇ ಬರುವಂಥ ಅರಸ ಕೃಷ್ಣ ಬರ್ತಾನೆ, ಎರಡನೇದು ಇಮ್ಮಡಿ ಗೋವಿಂದ ಬರ್ತಾನೆ, ಮೂರನೇದು ಧ್ರುವ ಬರ್ತಾನೆ, ನೆಕ್ಸ್ಟು ಮುಮ್ಮಡಿ ಗೋವಿಂದ ಬರ್ತಾನೆ, ಅಮೋಘ ವರ್ಷ ಬರ್ತಾನೆ. ಇವರ ಒಂದು ಕಾಲಾನುಕ್ರಮಿಕೆಯಲ್ಲಿ ನೋಡಿದಾಗ ಈ ರೀತಿ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ,
ಅಶೋಕನ ಶಾಸನಗಳನ್ನು ಮೊತ್ತ ಮೊದಲ ಬಾರಿಗೆ ಬಿಡಿಸಿ ಓದಿದವರು ಯಾರು? ಇಲ್ಲಿ ಜಾರ್ಜ್ ಫೆಬ್ರಿಸಿಯಸ್, ಥಿಯೋಡೋರ್ ಮಾಮ್ಸೇನ್, ಜೇಮ್ಸ್ ಪ್ರಿನ್ಸೆಪ್, ಲೂಯಿಸ್ ರಾಬರ್ಟ್ ಅನ್ನೋರು ನಾಲ್ಕು ಆಯ್ಕೆಗಳಿವೆ. ಇಲ್ಲಿ ಮೊಟ್ಟ ಮೊದಲು ಫಸ್ಟ್ ಯಾರು ಓದಿದ್ದಾರೆ ಅಂಥೇಳಿ ಬರಿಬೇಕಾಗಿರುವಂಥದ್ದು. ಇಲ್ಲಿ ಫಸ್ಟ್ ಓದಿದಂಥವರು ಜೇಮ್ಸ್ ಪ್ರಿನ್ಸೆಪ್ ಅವನವರು, ಮೊಟ್ಟ ಮೊದಲ ಬಾರಿಗೆ ಬಿಡಿಸಿ ಓದಿರುವಂಥವರು ಇವರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಈಜಿಪ್ಟ್ ಭಾಷೆಯಲ್ಲಿ ಫ್ಯಾರೋ ಎಂದರೆ ಏನು ಅಂತೇಳಿ ಕೇಳಿರುವಂಥ. ಈಜಿಪ್ಟ್ ಭಾಷೆಯಲ್ಲಿ ಫ್ಯಾರೋ, ಫ್ಯಾರೋ ಅನ್ನೋ ಪದವನ್ನು ನಾವು ಕೇಳಿರ್ತೀವಿ. ಈ ಒಂದು 8ನೇ ತರಗತಿ ಪುಸ್ತಕದಲ್ಲೂ ಸಹ ಬಂದಿರುವಂಥದ್ದು ಈ ಫ್ಯಾರೋ ಪದದ ಅರ್ಥ ಏನು ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ, ಚಿಕ್ಕ ಮನೆಯಲ್ಲಿ ವಾಸಿಸುವ ದೊಡ್ಡ ಮನುಷ್ಯ, ಅರಮನೆಯಲ್ಲಿ ವಾಸಿಸುತ್ತಿದ್ದ ರಾಜ, ಪಿರಮಿಡ್ಗಳನ್ನು ನಿರ್ಮಿಸಿದ ರಾಜ್ಯ, ಇವು ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರ ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅನ್ನೋ ಒಂದು ಅರ್ಥ ಕೊಡುವಂಥದ್ದು ಆಗಿದೆ. ಇನ್ನು ಅಮೆರಿಕ ಖಂಡದಲ್ಲಿ ಕಂಡುಬಂದ ಪ್ರಾಚೀನ ನಾಗರಿಕತೆಗಳು, ಇಲ್ಲಿ ನಾಗರಿಕತೆಗಳನ್ನು ಗುರುತಿಸಬೇಕಾಗಿರುವಂಥದ್ದು. ಈಜಿಪ್ಟ್, ಇಂಕಾ, ಬ್ಯಾಬಿಲೋನಿಯಾ, ಹರಪ್ಪಾ, ಈಜಿಪ್ಟ್, ಚೀನಾ, ಮಾಯಾ, ಅಸ್ಟೆಕ್, ಇಂಕಾ, ಮೆಸೊಪೊಟಮಿಯಾ, ಹರಪ್ಪಾ, ಈಜಿಪ್ಟ್, ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಅಂತ ನೋಡಿದಾಗ ಅಮೆರಿಕಾ ಖಂಡದಲ್ಲಿ ಕಂಡುಬಂದ ಪ್ರಾಚೀನ ನಾಗರಿಕತೆಗಳಂದರೆ ಮಾಯಾ, ಅಸ್ಟೆಕ್, ಇಂಕಾ ಅನ್ನೋ ನಾಗರಿಕತೆಗಳು ಈ ಒಂದು ಅಮೆರಿಕ ನಾಗರಿಕತೆಯಲ್ಲಿ ಕಂಡುಬಂದಿರುವಂಥ ನಾಗರಿಕತೆಗಳು ಆಗಿರುವಂಥವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ, ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದರೆ ಪುಷ್ಯಭೂತಿಯು ಸ್ಥಾಪಿಸಿದು. ಇಲ್ಲಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ, ಹಾಗಾದರೆ ಪುಷ್ಯಭೂತಿ ಸ್ಥಾಪಿಸಿರುವಂಥ ಸಾಮ್ರಾಜ್ಯ ಯಾವುದು ಅಂಥೇಳಿ ಕೇಳಿರುವಂಥದ್ದು. ಗಂಗರ ಸಾಮ್ರಾಜ್ಯ, ಕುಶಾಣರ ಸಾಮ್ರಾಜ್ಯ, ಗುಪ್ತರ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರ ಯಾರು ಪುಷ್ಯಭೂತಿ ಸ್ಥಾಪಿಸಿರುವಂಥ ಸಾಮ್ರಾಜ್ಯ ಅಂದರೆ ವರ್ಧನ ಸಾಮ್ರಾಜ್ಯವನ್ನು ಪುಷ್ಯಭೂತಿ ಸ್ಥಾಪಿಸಿರುವಂಥ ಸಾಮ್ರಾಜ್ಯ ಆಗಿರುವಂಥದ್ದು. ಇನ್ನು ತ್ರೈ ಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದನ್ನು ಪಡೆದ ಶಾತವಾಹನರ ದೊರೆ ಯಾರು ಅಂತ. ಇಲ್ಲಿ ಮೂರು ಸಮುದ್ರಗಳ ನೀರನ್ನು ಕುಡಿದಿರುವಂಥ ಕುದುರೆಯನ್ನು ವಾಹನವಾಗಿ ಹೊಂದಿರುವಂಥವನು ಯಾವನು ಅಂಥೇಳಿ ಅವನು ತ್ರೈ ಸಮುದ್ರ ತೋಯ ಪಿತಾವಾಹನ ಅಂಥೇಳಿ ಕರೆದಿರುವಂಥದ್ದು. ಹೀಗೆ ಬಿರುದನ್ನು ಪಡೆದಿರುವಂಥ ಶಾತವಾಹನರ ದೊರೆ ಯಾರು ಅಂಥೇಳಿ ಕೇಳಿರುವಂಥದ್ದು. ಯಜ್ಞಶ್ರೀ ಶಾತಕರ್ಣಿ, ಗೌತಮಿ ಪುತ್ರ ಶಾತಕರ್ಣಿ, ಸಿಮುಖ, ದಡಿಗ, ಇವು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನೋಡಿದಾಗ ಗೌತಮಿ ಪುತ್ರ ಶಾತಕರ್ಣಿಯು ತ್ರೈ ಸಮುದ್ರ ತೋಯ ಪಿತಾವಾಹನ ಎನ್ನುವ ಬಿರುದನ್ನು ಪಡೆದಿರುವಂತಹ ಅರಸನು ಆಗಿದನು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡು ಬಂದಾಗ ಕೆಳಗಿನ ಘಟನೆಗಳನ್ನು ಅವು ನಡೆದ ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಸರಿಹೊಂದುವ ಸೂಚಿಯನ್ನು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ಹರ್ಷನು ತನ್ನ ಸೋದರಿ ರಾಜಶ್ರೀಯನ್ನು ಕನೋಜಿನ ರಾಜನಿಗೆ ಕೊಟ್ಟು ಮದುವೆ ಮಾಡಿದನು. ಇಮ್ಮಡಿ ಪುಲಕೇಶಿಯ ವಿರುದ್ಧ ಹರ್ಷವರ್ಧನ ಪರಾಭವಗೊಂಡನು. ಹರ್ಷವರ್ಧನ ಥಾಣೇಶ್ವರದ ಅಧಿಪತಿಯಾದನು. ಬಂಗಾಳದ ದೊರೆಯಾದ ಶಶಾಂಕನ ಕನೋಜಿನ ದೊರೆಯನ್ನು ಕೊಂದನು. ಈ ನಾಲ್ಕು ಆಯ್ಕೆಗಳಿದ್ದಾವೆ, ಈ ನಾಲ್ಕನ್ನು ಕ್ರಮಬದ್ಧವಾಗಿ ಜೋಡಿಸಬೇಕಾಗಿರುವಂಥದ್ದು. ಇದರಲ್ಲಿ ಒಂದನೇದಾಗಿ ಬರುವಂಥದ್ದು ಹರ್ಷವರ್ಧನ ಥಾಣೇಶ್ವರದ ಅಧಿಪತಿಯಾಗಿದ್ದನು ಅನ್ನೋದು ಮೊದಲನೇದು ಬರುತ್ತೆ. ಎರಡನೇದು ಹರ್ಷನು ತನ್ನ ಸಹೋದರಿ ರಾಜಶ್ರೀಯನ್ನು ಕನೋಜಿನ ರಾಜನಿಗೆ ಕೊಟ್ಟು ಮದುವೆ ಮಾಡಿದನು ಅನ್ನೋದು ಎರಡನೇ ಆಯ್ಕೆ. ಇನ್ನು ಮೂರನೇದು ಬಂಗಾಳದ ದೊರೆಯಾದ ಶಶಾಂಕನು ಕನೋಜಿನ ದೊರೆಯನ್ನು ಕೊಂದನು ಅನ್ನೋದು ಮೂರನೇದು ಬರುತ್ತೆ. ನಾಲ್ಕನೇದಾಗಿ ಇಮ್ಮಡಿ ಪುಲಕೇಶಿ ವಿರುದ್ಧ ಹರ್ಷವರ್ಧನ ಪರಾಭವಗೊಂಡನು ಅನ್ನೋದು ಈ ನಾಲ್ಕು ಆಯ್ಕೆಗಳು ಬರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಚರಕ ಸಂಹಿತೆಯನ್ನು ರಚಿಸಿದವನು ಚರಕ ಆದರೆ ಪಂಚ ಸಿದ್ಧಾಂತಿಕವನ್ನು ರಚಿಸಿದವನು ಯಾರು ಅಂಥೇಳಿ ಕೇಳಿರುವಂಥದ್ದು. ಇಲ್ಲಿ ಚರಕ ಸಂಹಿತೆ ಯಾರು ರಚಿಸಿದರೆ ಚರಕ ಅನ್ನೋರು ಅವರು ಚರಕ ಸಂಹಿತೆ ರಚಿಸಿದ್ದಾರೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆ ಪಂಚ ಸಿದ್ಧಾಂತಿಕವನ್ನು ರಚಿಸಿದವರು ಯಾರು ಅಂತ ಕೇಳಿರುವಂಥದ್ದು. ಧನ್ವಂತರಿ, ಶುಶ್ರುತ, ಆರ್ಯಭಟ, ವರಹಮಿಹಿರ. ಇಲ್ಲಿ ಸರಿಯಾಗಿರುವಂಥ ಉತ್ತರ ವರಹಮಿಹಿರನು ರಚಿಸಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಹರಪ್ಪ ನಾಗರಿಕತೆ ಕಾಲಕ್ಕೆ ಸೇರಿದ ಪ್ರಾಚ್ಯ ವಸ್ತುಗಳ ಗುಂಪನ್ನು ಗುರುತಿಸಿ. ಇಲ್ಲಿ ಪ್ರಾಚ್ಯ ವಸ್ತುಗಳ ಗುಂಪನ್ನು ಗುರುತಿಸಬೇಕಾಗಿರುವಂಥದ್ದು ನಾಲ್ಕು ಗುಂಪುಗಳನ್ನು ಕೊಟ್ಟಿರುವಂಥದ್ದು ಆಗಿದೆ. ಇದರಲ್ಲಿ ಸರಿಯಾದ ಗುಂಪನ್ನು ನೋಡಿದಾಗ ಕಂಚಿನ ನರ್ತಕಿ ಪ್ರತಿಮೆ, ಮಾನವನ ಮುಂಡದ ಪ್ರತಿಮೆ, ಸ್ನಾನದ ಕೊಳ ಈ ಒಂದು ಕಾಲದಲ್ಲಿರುವಂಥವು ಆಗಿದ್ದವು.